అగ్నియే స్వాహ ఓ ప్రశాంతమూర్తయే అగ్నియే స్వాహ ఓం తేజోనిధయే అగ్నియే స్వాహ ఓం సుఖస్వరూపిణే అగ్నియే స్వాహ ఓం అఖండ పరమాత్మనే అగ్నియే స్వాహ ఓం ప్రశాంతమూర్తయే అగ్నియే స్వాహ ఓం ఆనందఘనమూర్తయే అగ్నియే స్వాహ ఓం సర్వభక్షకాయ ప్రాణస్వరూపిణే అగ్నియే స్వాహ. అయ్యా నిన్న గాండు నమ్మ ఉడుగును కొడదు బుట్టు బచ్చిట్టుకొని కూతిదియా ఎద్బరాచిగ. ఏం గురు ఇదాదో బొమ్మన్ కందని ఇద్దంగైతే యారప్ప నీవు లే యారు అంత ఆమెలు వెళ్తీని మొదలు ఆ గాండు నాచె కలుసం. యాకప్ప పుల్చార్ తిన్నో నిమ్గె ఇష్ట మీటర్ ఇద్రె మూలెక్కడిగారు నావు నమ్గిష్ట ఇరబేకు. నోడి మనేలి శుభ కార్య నడీతిదా ಸುಮ್ಮನೆ ಗಲಾಟೆ ಮಾಡಿ ಸುಮ್ಮನೆ ಗಲಾಟೆ ಮಾಡಕ್ಕೆ ನಮ್ಗೆ ಉಚ್ಚ ಕಡಿದೈತಾ ನಮ್ ಹುಡುಗಂಗ್ ಹೊಡೆದ್ಬಿಟ್ಟು ಒಳಗಡೆ ಬಚ್ಚಿಟ್ಟು ಕೂತವ್ರೆ ಎದ್ ಬರ್ಲ ಗಂಡು. ನೋಡಿ ನನ್ ಮಗ ಈ ತರ ಗುಂಡಾಗಿರಿ ಮಾಡಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪ ಸರಿನ ಆಮೇಲೆ ಗೊತ್ತಾಗ್ತದೆ. ಏ ಪಿಟಿಗಿರಿ ನನ್ ಮಗನ ಒಬ್ಬನ್ ಗುಟ್ಟಿದ್ರೆ ದೀಚ ಮಾರ. ಗುರು ಅವನೇ ಮನೆ ಮುಂದೆ ಬಂದು ಬೇಟೆ ಮಾಡ್ತೀರಾ. ನೋಡ್ದೆ ನೋಡ್ ಟಕ್ಲು ಏನೋ ನಿನ್ ಮಗ ದೊಡ್ಡ ರೌಡಿ ತರ ಪೋಸ್ ಕೊಡ್ತಾವನೆ. ಏನೋ ಜಾಸ್ತಿ ನಿಗ್ರತಾ ಇದ್ಯಂತೆ ಹೆಂಗೈತೆ ಮೈಗೆ ನಿನ್ನ ಏನ್ ಹೊಡೆದ ಗಿಲ್ಲಿ ತರ ಹೋಗ್ಬಿಡ್ತೆ ನಿನ್ನ ನೋಡಿ ಅವನ್ ಬದಲಾಗಿ ನಾ ಕ್ಷಮೆ ಕೇಳಕೋತೀನಿ ತಪ್ಪಾಗಿ ಹೋಯ್ತು ಅದನ್ನ ಮರ್ತು ಬಿಡಿ. ನನ್ನ ಕೈನ ಮರಿಬೇಕಂತೆ ಇವನ್ ತಲೆ ಹೊಡೆದ್ ಕಳ್ಸವನಲ್ಲ ಅಪ್ಪಿ ತಪ್ಪಿ ರೈಟ್ ಹೇಳಿದ್ರೆ ನೀನ್ ಬರ್ತಿದ್ದ ನೋಡಕ್ಕೆ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಗೊತ್ತಾಯ್ತಾನೋ ನಿನ್ನ ಏನ್. ನೋಡಿ ಅದೆಲ್ಲ ಯಾಕೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ದಯವಿಟ್ಟು ನನ್ ಮಾತು ಕೇಳಿ ನಿಮ್ಮನ್ ಕೈ ಮುಗಿದು ಕೇಳ್ಕೋತೀನಿ ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ದು ವಂಶನ ಅಪ್ಪ ಕಾಲಿಗೆ ಬೀಳ್ತಾವನೆ ಮಗ ನೋಡಿದ್ರೆ ಅರ್ಥ ಇರ್ತಾನೆ ಹೋಗ್ಲಿ ಬಿಟ್ಬಿಡೋ ಏನೋ ಕೇಳ್ಕೊತಾವನೆ. ಏನೋ ನಮ್ಮ ಹುಡುಗರು ಹೇಳ್ತಾವ್ರಲ್ಲ ಅಂತ ಬಿಡ್ತಾ ಇದೀನಿ. ನೀನು ನಿಮ್ಮ ಅಪ್ಪನಂಗೆ ಅಣ್ಣ ಅಪ್ಪ ಅನ್ಕೊಂಡಿದ್ದೆ ಸರಿ ಇಲ್ಲ ಅಂದ್ರೆ ನಿಮ್ ಮನೆಯವ್ರಿಗೆ ಬಾಡಿ ಪೀಸು ಸಿಗಲ್ಲ ಹಂಗ್ ಡೀಲ್ ಆಗ್ಬಿಡ್ತೀಯ ಹುಷಾರ್ ಅಕ್ಕ ನಡಿರೋ. ಸಾಕ ಅವ್ರು ಮಾಡಿದ ಮಂಗಳಾರತಿ 30 ವರ್ಷದ ಸರ್ವಿಸ್ ನಲ್ಲಿ ಒಬ್ಬರೆದ್ರೆ ತಲೆ ಬಗ್ಸಿದ್ದಿಲ್ಲ ಈಗ ನಿನ್ನಿಂದಾಗಿ ಅನ್ ಬೀದಿಲಿ ಹೋಗೋ ನಾಯಿಗಳಿದ್ರೆ ಕೈ ಮುಗ್ದದ್ದು ಕಾಲಿಡದ್ದು ಎಲ್ಲ ಆಯ್ತು. ಆಯ್ತಾ ಸಂತೋಷ ಮಕ್ಕಳು ತಂದೆ ತಾಯಿ ಸತ್ಮೇಲೆ ಕೊಳ್ಳಿ ಇಟ್ಟು ಋಣ ತೀರಿಸ್ಕೋತಾರೆ. ನೀನು ಬದುಕಿರೋರನ್ನೇ ಸಾಯಿಸ್ತಾ ಇದ್ದೀಯಲ್ಲ ನಾವು ನಿನಗೆ ಯಾವ ನ್ಯಾಯ ಮಾಡಿದೀವಿ. ನಾಲ್ಕು ಜನರನ್ನು ಹೊಡೆದ ತಕ್ಷಣ ನಿಮ್ ದೊಡ್ಡ ಪಾಳೆಗಾರ ಅಂತಾರೆ. ಲಕ್ಷ ಇರೋರ್ನ ಲಕ್ಷಾಧಿಪತಿ ಅಂತಾರೆ. ಕೋಟಿ ಇರೋರ್ನ ಕೋಟ್ಯಾಧಿಪತಿ ಅಂತಾರೆ. ವಿದ್ಯೆ ಇರೋರ್ನ ಬೃಹಸ್ಪತಿ ಅಂತಾರೆ. ಆದ್ರೆ ಮನಸ್ಸನ್ ಗೆದ್ದವನಿಗೆ ಅಧಿಪತಿ ಅಂತಾರೆ. ಆ ಮನಸ್ಸನ್ ಗೆಲ್ಲೋಕ್ ನಿನ್ಗೆ ಸಾಧ್ಯವಾಗ್ತಿದ್ರೆ ನೀನು ಮನುಷ್ಯನೇ ಅಲ್ಲ. ನೋಡಪ್ಪ ಬ್ರಾಹ್ಮಣರು ಮಡಿ ಉಟ್ಕೊಂಡು ಮಂತ್ರ ಹೇಳ್ಕೊಂಡು ಸಂಧ್ಯಾ ವಂದನೆ ಮಾಡಿದ್ರೆ ಸಾಲದು. ಬ್ರಾಹ್ಮಣರಿಗೆ ಮುಖ್ಯವಾಗಿರ್ಬೇಕಾದ ಸಂಸ್ಕಾರ ಅದಕ್ಕೂ ಮಿಗಿಲಾಗಿ ಸಹನೆ ಇರಬೇಕು. ಅದಿಲ್ಲಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ದಡ್ಡ.